ಏನು ಸರ್ ಗಂಡು ತಾಳಿ ಕಟ್ಟೋದು ಫೋಟೋನೇ ನೀವು ಹಿಡ್ದಿಲ್ವಲ್ಲ? ಹೌದಾ? ಹಾ, ಬಟ್ವಾಡಿಲ್ ಆಗಿದ್ದ? ಹಾ, ಅಯ್ಯಯ್ಯೋ, ಎಲ್ಲ ಮಿಸ್ ಆಗಿದೆ ಅನ್ಸುತ್ತೆ. ಅದು ಆಲ್ಬಮ್ ಅಲ್ಲಿ ಇಲ್ವಾ? ಇಲ್ಲ ಸರ್. ಓ, ಮತ್ತೆ ಇವಾಗ ಏನ್ ಮಾಡೋದು? ನೀವೇನನ್ನ ಮಾಡ್ಬೇಕು ಸರ್, ನಾವೇನ್ ಮಾಡೋಣ? ನೀವು ಫಸ್ಟ್ ನಾನು ಫೋಟೋಸ್ ಕೊಟ್ಟಾಗ ಹಾ ಮೊದಲೇ ನೀವು ನೋಡ್ಬಿಟ್ಟು ಸೆಲೆಕ್ಷನ್ ಕೊಡ್ತಿರಲ್ಲ, ಹಾ, ಅದನ್ನ ನೀವು ಸರಿಯಾಗಿ ನೋಡ್ಬೇಕು ಸರ್. ನಮ್ಮ ಬಾಪಂಗ್ ಸರಿ ಕಣ್ಕಾಣಲ್ಲ, ಕನ್ನಡಕ ಹಾಕೊಂಡೇ ಎಲ್ಲ ಸೆಲೆಕ್ಟ್ ಮಾಡ್ಬಿಡಿದೆ ಸರ್. ಓ, ಮತ್ತೆ ಇವಾಗ ಅದು ಏನ್ ಮಾಡೋದಪ್ಪ? ಮತ್ತೆ ಇವಾಗ ಎಷ್ಟು ಅಮೌಂಟ್ ಕೊಟ್ಟಿದ್ದೀವಿ ನೀವು? ನಾವು 35,000 ಕೊಟ್ಟಿದ್ದೀವಿ ಸರ್. 35,000 ರೂಪಾಯಿಗೆಲ್ಲ ಮಾಡಲ್ವಲ್ಲ ನಾನು. ನೀವು ಮಾಡಿದ್ರಲ್ಲ. ಓ, ಚಿಕ್ಕದ ಮದುವೆ ಅಂತ ಎಲ್ಲ ಮಾಡಿರ್ಬೋದು. ಹಾ, ಮತ್ತೆ ಇವಾಗ ಏನ್ ಮಾಡೋದು ಗೊತ್ತೇ ಆಗ್ತಿಲ್ವಲ್ಲ. ನೋಡಿ ಇನ್ನೊಂದ್ಸರಿ ಮದುವೆ ಮಾಡ್ಸೋಣ ಸರ್. ಇನ್ನೊಂದ್ಸಲ ಸರ್ ಏನ್ ಸರ್ ಹಿಂಗ್ ಮಾತಾಡ್ತೀರಿ? ಇನ್ನೊಂದ್ಸಲ ಮದ್ವೆ ಎಲ್ಲ ಮಾಡ್ಸೋದಕ್ಕಾಗುತ್ತಾ? ಮತ್ತೆ ಫೋಟೋ ಬೇಕೇ ಬೇಕಲ್ಲ ಸರ್. ಅಕಸ್ಮಾತ್ ಏನೋ ನಾಳಿಕೆ ಏನಾನ ಡೈವರ್ಸ್ ಫೈವರ್ಸ್ ಅದು ಇದು ಏನೋ ಕೋರ್ಟ್ ಕಚೇರಿ ಮೆಟ್ಲದ್ರೆ ತಾಳಿ ಕಟ್ಟಿದ ಫೋಟೋ ಬೇಕಲ್ಲ ಸರ್. ಅಲ್ಲ, ಇವಾಗ ನಾನು ಸೆಲೆಕ್ಷನ್ ಕೊಟ್ಟಾಗ ನೀವು ಕ್ಲೀನಾಗಿ ನೋಡ್ಬಿಟ್ಟಿದ್ರಿ, ಇವೆಲ್ಲ ತೊಂದ್ರೆನೇ ಇರ್ತಿರ್ಲಿಲ್ಲ. ಹೇಳದಲ್ಲ ಸರ್, ನಮ್ಮ ದೊಡ್ಡಪ್ಪನ ಕಣ್ಕಾಣ ನೀವು ಕನ್ನಡಕ ಇಲ್ಲದಾಗೆಲ್ಲ ಫೋಟೋ ತಂದ್ಕೊಟ್ಟಿದ್ದೀರಾ, ಅವರು ಸೆಲೆಕ್ಟ್ ಮಾಡಿದ್ದಾರೆ. ಶಟ್, ಅದು ಹೆಣ್ಣು ಗಂಡು ಇವಾಗ ಡಿವೋರ್ಸ್ ಕಂಟ ಹೋಗ್ಬಿಟ್ಟಿದ್ಯಾ? ಡೈವರ್ಸ್ ಆಗೋಗಿದೆ, ಫೋಟೋ ಬೇಕೀಗ ಅಷ್ಟೇನೆ. ಏನಪ್ಪ ಮಾಡೋದು ಇವಾಗ, ಹಿಂಗಾಗ್ಬಿಡ್ತು. ಇವೇನ್ ಮಾಡ್ಬೋದು ಸರ್ ಇವಾಗ? ಅದು ಅಮೌಂಟ್ ಏನಾದರೂ ರಿಫಂಡ್ ಮಾಡ್ಬೋದಾ? ಇವಾಗ 35 ಇಸ್ಕೊಂಡಿದ್ದೀನಲ್ಲ. ಸರ್ ಏನ್ ಮಾಡೋದು ಅಂದ್ರಲ್ಲ, ನೀವೇನು ಮಾಡಿಬಿಡಿ, ಅವರೇ ಮಾಡ್ಕಂತಾರೆ. ಈಗ ನಮ್ಗೊಂದು ಫೋಟೋ ಬೇಕಷ್ಟೇ. ಫೋಟೋ ಎಡಿಟ್ ಎಲ್ಲ ಮಾಡ್ಬೋದು, ಬಟ್ ಆದ್ರೂ ಗೊತ್ತಾಗ್ಬಿಡುತ್ತೆ. ಅಲ್ಲ, ಇವಾಗ ಏನಾದ್ರೂ ಅಮೌಂಟ್ ಕೊಟ್ಟಿದ್ರಲ್ಲ 35, ಅದ್ರಲ್ಲಿ ಏನಾದ್ರೂ ಸ್ವಲ್ಪ ರೀಫಂಡ್ ಮಾಡ್ತೀವಿ, ಒಂದ 15-20 ಸಾವಿರ. ಇಲ್ಲ, ರೀಫಂಡ್ ಏನು ಬೇಡ, ನಮಗೆ ಫೋಟೋ ಬೇಕು ಸರ್ ಅಷ್ಟೇ. ಹೌದಾ? ನಮ್ಮ ಫ್ರೆಂಡ್ ಒಬ್ರು ಇದಾರೆ, ಅವ್ರ ಹತ್ರ ಎಡಿಟ್ ಮಾಡ್ಸಿದ್ರೆ ಅದೇ ತರ ಮಾಡ್ಕೊಡ್ತಾರೆ. ಇಲ್ಲ ಇಲ್ಲ, ನಮಗೆ ಎಡಿಟ್ ಏನು ಬೇಡ ಸರ್, ಹಾ, ನಮಗೆ ಫೋಟೋ ಬೇಕಷ್ಟೇ. ಎಡಿಟ್ ಏನು ಬೇಡ, ಎಡಿಟ್ ಮಾಡಿದ್ರೆಲ್ಲ ಗೊತ್ತಾಗ್ಬಿಡುತ್ತೆ ಸರ್ ಈಗ. ಹೌದಾ? ಮತ್ತೆ ಎಂತ ಮಾಡೋದು ಇವಾಗ? ನಮ್ಮ ಫ್ರೆಂಡ್ ಒಬ್ರು ಇದಾರೆ, ಹಾ, ನಮ್ಮ ಫ್ರೆಂಡ್ ಒಬ್ರು ಇದಾರೆ ಗೂಳೂರ್ ಹತ್ರ, ಹಾ, ಅವ್ರ ಹತ್ರ ಏನಾದ್ರು ಮಾತಾಡ್ಬೋದಾ ಅಂತ. ನೀವು ಮಾತಾಡಿ. ಹಾ, ಈಗ ಫೋಟೋ ಬೇಕಲ್ಲ ಸರ್ ಇವತ್ತು. ಹಂಗಲ್ಲ, ಏನಪ್ಪ ಮಾಡೋದು ಇವಾಗ? ನನಗೆ ಒಳ್ಳೆ ಬೆಳಬೆಳಗ್ಗೆ ಟೆನ್ಷನ್ ತಂದ್ಬಿಟ್ರಲ್ಲ. ನೀವೇನು ಮಾಡಿಬಿಡಿ, ಅವರೇ ಮಾಡ್ಕೊಂಡವ್ರೆಲ್ಲ. ಅಂದ್ರೆ ಅಲ್ಲ, ನೀವೇನ ನಾನು ಏನಪ್ಪ ಮಾಡೋದು ಅಂದ್ರಲ್ಲ. ಓ ಓ, ಆ ಥರ ಎಲ್ಲ ಕೆಟ್ಟದಾಗಲ್ಲ ಹೇಳಿದ್ದಲ್ಲ ನಾನು. ನಾವು ಕೆಟ್ಟದಾಗಲ್ಲ ಸರ್. ನೀವು ನೋಡೋದು ಅವರೇ ಮಾಡ್ಕೊಂತ ಏನೇನೋ ಹೇಳ್ತಿದ್ರೆ. ನಿಮ್ಮ ಹೆಸರು ಏನು ಹೇಳಿ? ಹಾಂ ಸರ್, ನಿಮ್ಮ ಹೆಸರು? ಕೇಶವಮೂರ್ತಿ. ಕೇಶವಮೂರ್ತಿನ? ಅಥವಾ ನಾನೇ ಬಂದಿದ್ದ ಫೋಟೋಗ್ರಫಿಗೆ? ಹಾಂ ಸರ್. ಆ ಥರ ಎಲ್ಲ ನಾನು ಮಾಡಲ್ವಲ್ಲ, ಇದುವರೆಗೆ ಯಾವುದು ಆಗಿಲ್ಲ. ನೀವು ಹಾಂ, ನೀವು ಅವಳಿ ಜೋಡಿನಾ? ಯಾರ ಒಟ್ಟಿನ ನಿಮ್ಮಂಗೆ ಇಲ್ಲ ಸರ್. ಹಂಗಾದ್ರೆ ನೀವು ಯಾರೋ ಬೇರೆ ಮಾಡಿದ್ದೀರಾ ಅನ್ಸುತ್ತೆ. ರಘು ತುಮಕೂರು ನಾನು. ಬೇರೆಯವ್ರಿಗೆಲ್ಲ ಮಾಡ್ಬಿಟ್ರೆ ಬಿಟ್ಬಿಡ್ತಾರ ಸರ್? ಯಪ್ಪ, ಏನ್ ಗುರು, ಇವ್ರು ಯಾರೋ ಹಿಂಗ್ ಮಾತಾಡ್ತಾರೆ. ಹಾಂ, ಬೇರೆಯವ್ರಿಗೆಲ್ಲ ಮಾಡಿದ್ರೆ ಬಿಡ್ತಾರ? ನೀವೇ ನಾವು ನಿಮ್ಗೆ ಮಾಡ್ಬೇಕು ಅಂತ ನೀವು ನಮಗ್ ಮಾಡಿದ್ರಿ, ನಾವು ಈಗ ಮಾಡ್ಬೇಕು ಅಂತ ಸರ್ ಅಷ್ಟೇನೆ. ಏನ್ ಮಾಡೋದು ನಂಗೆ ಗೊತ್ತಾಗ್ತಾ ಇಲ್ಲ. ಇವಾಗ ನೀವೇ ಏನಾದ್ರೂ ಏನ್ ಮಾಡ್ಬೋದು ಅಂತ ಹೇಳಿ. ಏನ್ ಮಾಡೋದು ಅಂತ ನೀವ್ ಹೇಳ್ಬೇಕು ಸರ್, ನಮಗೆ ಫೋಟೋ ಬೇಕಷ್ಟೇ. ಫೋಟೋ ಕೊಟ್ಮೇಲೆ ಆಮೇಲೆ ಏನನ್ನ ಮಾಡಿ ಅಂದ್ರೆ ಮಾಡೋಣ ಬೇಕಾದ್ರೆ. ನೀವು ಫಸ್ಟೇ ಹೇಳಿದ್ರೆ ಎಷ್ಟು ದಿನ ಆಯ್ತು ಹೇಳಿ ಮದುವೆ ಆಗಿ? ಮದುವೆ ಆಗಿ ಮೊನ್ನೆ ಸರ್, ಶುಕ್ರವಾರ ಆಗಿದ್ದು. ಆಗೋ ಈ ಒಂದು ವಾರಕ್ಕೇನೆ ಡಿವೋರ್ಸ್ ಕಂಟ ಬಂದ್ಬಿಡ್ತಾ? ಏನು ಆಗೋಣ, ಅವ್ರಿಗೆ ಇಷ್ಟ ಇದ್ರೆ ನಾವೇನ್ ಮಾಡೋಣ ಸರ್? ಆಗ ಆಗ ಕಟ್ಟಾಕಾಗದ. ಬಟ್ ಮಟ್ವಾಡಿಲ್ಲ, ನಾನು ಯಾವುದು ಈ ವೀಕಲ್ಲಿ ಮಾಡಿಲ್ವಲ್ಲ ನೀವು, ಎಲ್ಲಿ ಅಂತ ನಾನು ಕನ್ಫ್ಯೂಷನ್ ಆಗ್ತದೆ. ಬಿಟ್ಟಮೇಲೆ ಮಾಡ್ಲಿಲ್ವಾ ಸರ್? ಮತ್ತೆ ಇವಾಗ ಸರಿ ಸಿಕ್ತೀನಿ ನಾನು. ಹಾಂ ಸರ್, ಸಿಕ್ಕಿದಾಗ ಡೈರೆಕ್ಟ್ ಆಗಿ ಮಾತಾಡೋಣ ಸರ್, ಗೊತ್ತಾಗ್ತಲ್ಲ ನನಗೆ. ಸಿಕ್ಕಾಗ ಮಾತಾಡೋದಿರ್ಲಿ ಸರ್, ಫೋಟೋ ಬೇಕಲ್ಲ ಸರ್ ಈಗ ಅರ್ಜೆಂಟ್ಗೆ, ಆಮೇಲೆ ಸಿಕ್ಕಿ ಮಾತಾಡೋಣ. ಅಲ್ಲ, ಇದರಲ್ಲಿ ನಿಮ್ಮದು ತಪ್ಪಾಯ್ತು ಸರ್. ಏನು ಹೇಳಿ? ಹ್ಞೂ, ನೀವು ಫಸ್ಟ್ ಸೆಲೆಕ್ಷನ್ ಕೊಟ್ಟಾಗ ಇದಿಲ್ಲಪ್ಪ, ನೀನು ಯಾಕೆ ಮಾಡಿಲ್ಲ ಹಾಗೆ ಹೇಗೆ ಅಂತ. ದಡಪಂಗೆ ಫೋಟೋ ಕೊಟ್ಟು ತೋರಿಸಿದಿರ, ಅವ್ರು ಸೆಲೆಕ್ಟ್ ಮಾಡಿದಾರೆ ಅಂತ ಹೇಳ್ತಿಲ್ವ ಸರ್? ಗಂಡು ಹೆಣ್ಣೆಲ್ಲ ಕೂತ್ಕೊಂಡು ನೀವೇನಾಗಬೇಕು ಹೆಣ್ಣು ಗಂಡಿಗೆ? ಹಾಂ, ಇಬ್ರಿಗೂ ಮಾವ ಆಗಬೇಕು. ಇಬ್ರಿಗೂ ಮಾವ? ಹ್ಞೂ, ಗೊತ್ತಾಗ್ತಿಲ್ಲ ಸರ್, ಗೊತ್ತಾಗ್ತಿಲ್ಲ. ಮತ್ತೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾನು ಲಾಸ್ಟ್ ವೀಕು ಈ ಕಡೆ ಬಟ್ವಾಡಿಲ್ ಮಾಡಿಲ್ಲ, ನೀವು ಮೋಸ್ಟ್ಲಿ ಕನ್ಫ್ಯೂಷನ್ ಮಾಡ್ಕೊಂಡಿದ್ರಿ ಅನ್ಸುತ್ತೆ ನೋಡ್ರಿ. ಇಲ್ಲ ಸರ್, ಈಗ ನಿಮ್ಮ ನಂಬರ್ ಇದ್ದಿರಲ್ಲ ನಾವು, ಹ್ಞೂ, ಹಾಗಾಗಿ ನಿಮಗೆ ಮಾಡಿದ್ದೇನೆ. ಸರಿ, ನೋಡೋಣ, ಸಿಗೋಣ ಹಂಗಾದ್ರೆ. ಹಾಂ, ಮತ್ತೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಹಾಂ, ನಿಮ್ಮ ವಾಯ್ಸು ಇಡೀ ವರ್ಡ್ಗೆನೆ ಪರಿಚಯ. ಹಾಂ ಸರ್, ನನಗೆ ಬಕ್ರ ಮಾಡೋದಕ್ಕೆ ಬಂದರೆ
ನಾವ್ ಮಲಗ್ಬೇಕಾದ್ರೂನು ನಿಮ್ ಆಡಿಯೋಗಳು ಕೇಳ್ಕೊಂಡೇ ಮಲಗ್ತೀವಿ. ತಿಂಡಿ ಆಯ್ತು ಸರ್. ಆಯ್ತು ಆಯ್ತು ಸರ್, ಹೇಗಿದ್ದೀರಾ? ಹಾಂ ಚೆನ್ನಾಗಿದ್ದೀನಿ ಸರ್. ನಿಮ್ ವಾಯ್ಸ್ ನನಗೆ ಅಷ್ಟು ಗೊತ್ತಾಗಲ್ಲ ಸರ್, 3-4 ವರ್ಷದಿಂದ ಕೇಳ್ತಿದ್ದೀನಿ. ಹಾಂ ಸರ್, ಏನ್ ಸಮಾಚಾರ ಸರ್? ಅದೇ ಫ್ರ್ಯಾಂಕ್ ಟ್ವಿಂಟರ್ ಅಂತ ಒಂದು ಚಾನೆಲ್ ಕ್ರಿಯೇಟ್ ಮಾಡೋಣ ಅಂತ ಇದ್ದೀವಿ. ಸೂಪರ್, ಯಾವ ತರ ಮಾಡ್ಬೇಕಂತ? ಓಪನ್ ಫ್ರ್ಯಾಂಕ್ ಅದೇ ಈ ತರ ಮಾಡೋಣ ಅಂತ ಸರ್. ಸೂಪರ್, ಓಕೆ. ಅದಕ್ಕೆ ಮಾಡೋಣ ಅಂತ, ಅದಕ್ಕೆ ಮೊದಲೇ ನಿಮ್ಮಿಂದಾನೇ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ವಿ. ಓ, ಇಲ್ಲಿ ವೈಫ್ ಇದ್ದಾಳೆ, ಅವಳು ನಗ್ತಾ ಇದ್ದಾಳೆ ಅಂತ. ವಿಡಿಯೋ ಒಂದು ವೈಟ್ ಮಾಡ್ಬೇಕಲ್ಲ ಸರ್. ಅಂದ್ರೆ ಯಾವ ತರ? ಫ್ರ್ಯಾಂಕ್ ಟ್ವಿಂಟರ್ ಅಂತ ಓಪನ್ ಆಗಿದೆ, ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಹಿಂಗೆ ಅಂತ ಹೇಳಿ ಒಂಚೂರು. ಏ ಸೂಪರ್, ಖಂಡಿತ ಮಾಡೋಣ ಸರ್. ಹ್ಞೂ ಸರ್. ಮತ್ತೆ ಯಾವಾಗಲೂ ಸಿಗ್ತಾ ಇರಿ, ಕೊಲಾಬ್ ಮಾಡ್ಕೊಂಡು. ಇವಾಗ ನಾವು ಪ್ರಾಂಕ್ ಮಾಡ್ತಿದ್ವಿ ಗೊತ್ತಾ ವೈಫ್ ನಾನು ಹೋಗ್ಬಿಟ್ಟು, ಹಾಂ ಸರ್. ಆ ತರ ನೀವುನು ನಾವುನು ನನ್ನ ಹತ್ರ ಮೈಕ್ ಎಲ್ಲ ಇದೆಯಲ್ಲ, ಹಾಂ ಸರ್. ಆರಾಮಾಗಿ ಹೋಗ್ಬಿಟ್ಟು ಮಾಡ್ಬೋದು. ಹಾಂ ಸರ್ ಮಾಡೋಣ ಬಿಡಿ. ನಿನ್ನೆ ನಾವು ಇಷ್ಟೊತ್ತಲ್ಲಿ ಶೆಟ್ಟಿಹಳ್ಳಿ ದೇವಸ್ಥಾನದ ಹತ್ರ ಒಬ್ಬಕ್ಕೆ ಪ್ರಾಂಕ್ ಮಾಡಿದ್ವಿ. ಹಾಂ ಸರ್. ಅಂದ್ರೆ ಆಡಿಯೋ ಅಲ್ಲ, ಹೋಗ್ಬಿಟ್ಟು ವಿಡಿಯೋದಲ್ಲಿ ಹಾಂ ಸರ್. ಈ ಕುರಿ ಮಾಡ್ತಾರಲ್ಲ, ನಿಮ್ದು ವಿಡಿಯೋ ಇದ್ರೆ ಕಳಿಸಿ, ನಾವು ಹಾಕ್ತೀವಿ ಖಂಡಿತ. ಇದನ್ನು ರೆಕಾರ್ಡ್ ಆಗೈತೆ, ಇದನ್ನು ಹಾಕ್ತೀನಿ ರೀ. ಹಾಂ ಖಂಡಿತ ಹಾಕಿ ಸರ್, ಪರವಾಗಿಲ್ಲ. ಸೂಪರ್, ಆಲ್ ದ ಬೆಸ್ಟ್. ಯಾವಾಗಾದ್ರೂ ಸಿಗೋಣ, ಯಾವಾಗಾದ್ರೂ ಫ್ರೀ ಆದಾಗ. ಓಕೆ ಸರ್.